ಮಾಸ್ಕ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಹೊಸ ರೂಲ್ಸ್ ಅನ್ನ ಮಾಡಿದೆ. ಕೊರೋನಾ ಮಾಸ್ಕ್ ವಿಷಯದಲ್ಲಿ ಬಿಗ್ ರಿಲೀಫ್ ಅನ್ನ ನೀಡಲಾಗಿದೆ. ಬೆಂಗಳೂರು ಜನರಿಗೆ ಬಿಗ್ ರಿಲೀಫ್ ಅನ್ನ ನೀಡಿರುವಂತದ್ದು ಬಿಬಿಎಂಪಿ. ವಾಹನ ಸವಾರರಿಗೆ ಬಿಬಿಎಂಪಿಯಿಂದ ರಿಲ್ಯಾಕ್ಸ್ ಅನ್ನ ನೀಡಲಾಗಿದೆ. ಯಾವ ರೀತಿಯಾಗಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಈಗ ಮಾಸ್ಕ್ ಕಡ್ಡಾಯವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ನಿರ್ಧಾರ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಎದ್ದೇಳ್ತಾ ಇರುವಂತದ್ದು. ಸಾರ್ವಜನಿಕ ವಲಯದಲ್ಲಿ ಕಾರಿನಲ್ಲಿ ಒಬ್ಬರೇ ಇದ್ರೆ ಮಾಸ್ಕ್ ಕಡ್ಡಾಯವಲ್ಲ, ಕಾರಿನಲ್ಲಿ ಒಬ್ಬರಿಗಿಂತ ಹೆಚ್ಚು ಜನರಿದ್ರೆ ಮಾಸ್ಕ್ ಕಡ್ಡಾಯ ಅನ್ನೋದೊಂದು ರೂಲ್ಸು. ಮತ್ತೊಂದು, ಒಬ್ಬರೇ ಬೈಕ್ ಓಡಿಸುವಂತಹ ಸಂದರ್ಭದಲ್ಲಿ ಮಾಸ್ಕ್ ಅಗತ್ಯವಿಲ್ಲ ಅಂತ ಕೂಡ ರೂಲ್ಸ್ ಅನ್ನ ಮಾಡಲಾಗಿದೆ. ಒಂದು ಫೋರ್ ವೀಲರ್ಗೆ, ಇನ್ನೊಂದು ಟೂ ವೀಲರ್ಗೆ. ಹಿಂಬದಿ ಸವಾರರು ಇದ್ದಂತಹ ಸಂದರ್ಭದಲ್ಲಿ ಟೂ ವೀಲರ್ನಲ್ಲಿ ಮಾಸ್ಕ್ ಕಡ್ಡಾಯ, ಜಾಗಿಂಗು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮಾಸ್ಕ್ ಕಡ್ಡಾಯವಲ್ವಂತೆ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ದಂಡವನ್ನ ವಿಧಿಸುವಂತಹ ಸಂದರ್ಭದಲ್ಲಿ ಈ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮಾರ್ಷಲ್ಗಳ ಗಮನಕ್ಕೆ ತರಲಿಕ್ಕೆ ಆಯುಕ್ತರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮಾಸ್ಕ್ ವಿಚಾರದಲ್ಲಿ ಎಡವಟ್ಟನ್ನ ಮಾಡಿಕೊಳ್ತಾ ಬಿಬಿಎಂಪಿ ಅನ್ನುವ ಪ್ರಶ್ನೆ ಎದ್ದಿದೆ. ಬೆಳಗ್ಗೆನೂ ಕೂಡ ಒಂದು ಸುದ್ದಿಯನ್ನು ನಾವು ತೋರಿಸ್ತಾ ಇದ್ವಿ ನ್ಯೂಸ್ 18ನಲ್ಲಿ. ಐಸಿಎಂಆರ್ ನ ಡೈರೆಕ್ಟರ್ ಆಗಿರುವಂತಹ ಬಲರಾಮ್ ಭಾರ್ಗವ ಅವರು ಹೇಳ್ತಾ ಇದ್ರು, ಇಲ್ಲಿ ಸಾಕಷ್ಟು ಜನ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಮಾಸ್ಕ್ ಅನ್ನ ಧರಿಸದೆ ಹೇಗಂದ್ರಾಗೆ ಓಡಾಡ್ತಾ ಇರುವಂತ ಹಿನ್ನೆಲೆಯಲ್ಲೇ ಕೊರೋನಾ ಸೋಂಕು ಬೇಗ ಹರಡ್ಕೊಳ್ತಾ ಇದೆ ದೇಶದಾದ್ಯಂತ ಅಂತ ಹೇಳಿದ್ರು ಐಸಿಎಂಆರ್ ನ ಡೈರೆಕ್ಟರ್. ಈಗ ನೋಡಿದ್ರೆ ಬಿಬಿಎಂಪಿ ಈ ರೀತಿಯಾದಂತಹ ಎಡವಟ್ಟನ್ನ ಮಾಡ್ಕೊಳ್ತಾ ಇದೆ. ತೋರಿಸ್ತಾ ಇದೀವಿ ಇದರ ಎಫೆಕ್ಟ್ ಏನಾಗ್ಬಹುದು ಅಂತ. ಕೆಮ್ಮು ಸೀನು ಬಂದ್ರೆ ಏನ್ ಮಾಡೋದು? ಹಾಗಾದ್ರೆ ವಾಕಿಂಗ್ ಜಾಗಿಂಗ್ ಹೋದಂತ ಸಂದರ್ಭದಲ್ಲಿ ಮಾಸ್ಕ್ ಕಡ್ಡಾಯ ಅಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾ ಸಿಗ್ನಲ್ ನಲ್ಲಿ ಅಕ್ಕಪಕ್ಕ ಜನ ಇರೋದಿಲ್ವಾ? ವಾಹನ ಸವಾರರು ಕೆಮ್ಮಿದ್ರೆ ಏನ್ ಕತೆ ಅಂದ್ರೆ, ಇಲ್ಲಿ ಟೂ ವೀಲರ್ ನಲ್ಲಿ ಓಡಾಡುವಂತಹ ವ್ಯಕ್ತಿಗಳು ಅಂದ್ರೆ ವಾಹನ ಸವಾರರು ಒಬ್ರಿದ್ದಂತ ಸಂದರ್ಭದಲ್ಲಿ ಮಾಸ್ಕ್ ಕಡ್ಡಾಯ ಅಲ್ಲ ಅಂತ ಹೇಳಿದಾರಲ್ಲ, ಅಕಸ್ಮಾತ್ ಅಕ್ಕಪಕ್ಕ ಇಲ್ಲಿ ಬೆಂಗಳೂರಿನಲ್ಲಿ ಕೇಳ್ಬೇಕಾ, ಟ್ರಾಫಿಕ್ ಜಾಮ್ ಆದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಅಂಟ್ಕೊಂಡು ನಿಂತಿರೋ ತರ ನಿಂತಿರ್ತವೆ ಬೈಕ್ಗಳೆಲ್ಲವೂ ಕೂಡ, ಅವಾಗ ಮಾಸ್ಕ್ ಕಡ್ಡಾಯ ಅಲ್ಲ ಅಂದ್ರೆ ಅಕಸ್ಮಾತ್ ಅವ್ರು ಕೆಮ್ಮುದ್ರಪ್ಪ, ಕೊರೋನಾ ಸಿಂಪ್ಟಮ್ ಇಲ್ಲದಂತ ಸಂದರ್ಭದಲ್ಲಿ ಕೆಮ್ಮುದ್ರು ಸೀನುದ್ರು ಇವೆಲ್ಲ ಆದ್ರೆ ಯಾರು ಹೊಣೆ? ಹಾಗಾದ್ರೆ ಈ ರೀತಿಯಾದಂತ ಎಡವಟ್ಟು ಬೇಕಾ ಅನ್ನೋದೇ ಪ್ರಶ್ನೆ ಇರುವಂತದ್ದು. ಎಲ್ಲವೂ ಕೂಡ ಸರಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ರೂಲ್ಸ್ಗಳು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತ ಪ್ರಶ್ನೆಗಳಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಮಂಜುನಾಥ್ ಪ್ರಸಾದ್ ಅವರಿಗೆ ಸಂಪರ್ಕ ಮಾಡ್ತಾ ಇದೀವಿ. ಅವರು ರಿಯಾಕ್ಟ್ ಮಾಡೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ದಿನವೊಂದಕ್ಕೆ 2000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದಾವೆ. ಕೊರೋನಾ ಸೋಂಕು ಅತಿ ಹೆಚ್ಚು ರಾಜ್ಯದಲ್ಲಿ, ಕೊರೋನಾದ ಹಾಟ್ಸ್ಪಾಟ್ ಅಂತ ಗುರುತಿಸಿಕೊಂಡಿರುವಂತದ್ದು ಅಂದ್ರೆ ಬೆಂಗಳೂರು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ರೂಲ್ಸ್ ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಗೆ ಈಗ ಅವರೇ ಉತ್ತರಿಸಬೇಕಾಗಿದೆ. ದೇವಾಲಯಗಳ ಆದಾಯಕ್ಕೆ